ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಹೊಸ ಟ್ರಬಲ್ ಶೂಟರ್ ಸಿದ್ದು ಡಿಕೆಶಿ ಒಂದಾದಂತೆ ಗೆಹ್ಲೋಟ್ ಸಚಿನ್ ಒಂದಾದರು ಭಿನ್ನ ಮತಕ್ಕೆ ಮದ್ದು ಕಾಂಗ್ರೆಸ್ ಗೆಲುವಿನ ಹೊಸ ರೂವಾರಿ ಮಲ್ಲಿಕಾರ್ಜುನ ಖರ್ಗೆ ಎಸ್ ಮಲ್ಲಿಕಾರ್ಜುನ ಖರ್ಗೆ ಕನ್ನಡಿಗರು ಕರ್ನಾಟಕದ ಹೆಮ್ಮೆಯ ಮಗ ಎ ಸಿ ಸಿಯ ಅಧ್ಯಕ್ಷರು ಈಗ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಟ್ರಬಲ್ ಶೂಟರ್ ಆಗಿದ್ದಾರೆ ಕರ್ನಾಟಕಕ್ಕೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಯಾರಪ್ಪ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಎರಡು ಮಾತಿಲ್ಲ ಅದರಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅವ್ರೆ ರಾಷ್ಟ್ರ ಮಟ್ಟಕ್ಕೆ ಕಾಂಗ್ರೆಸ್ಗೆ ಹೇಳ ಹೆಸರಿಲ್ದೇ ಆಗಿತ್ತು ಕಾಂಗ್ರೆಸ್ ಕಳೆದ ಒಂದು ಆರು ತಿಂಗಳ ಹಿಂದೆ ನೋಡಿದಾಗ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಅಧ್ಯಕ್ಷರಾಗುವ ಮುಂಚಿನ ಕಾಂಗ್ರೆಸ್ ನೋಡಿದಾಗ ಯಾರೀ ಕಾಂಗ್ರೆಸ್ ಅಲ್ಲಿ ಲೀಡ್ರಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿ ನೋಡಿದ್ರು ಕರ್ನಾಟಕದ ಕಡೆ ತಿರುಗಿ ನೋಡ್ತಾರೆ ಸಿದ್ದರಾಮಯ್ಯ ಇಸ್ ಅ ಮಾಸ್ಟ್ ಲೀಡರ್ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮಟ್ಟಿಗೆ ಮಾಸ್ಟ್ ಲೀಡರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಲೀಡರ್ಸ್ ರಾಹುಲ್ ಗಾಂಧಿಯನ್ನು ಒಬ್ಬ ದೊಡ್ಡ ಮಟ್ಟದ ಲೀಡರ್ ಅಂತ ಕಾಂಗ್ರೆಸ್ನವರೇ ಕೆಲವೊಂದು ಜನ ಒಪ್ಕೊಳ್ಳ್ದೇ ಇರಬಹುದು ಆದರೆ ಲೀಡರ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇತ್ತೀಚೆಗೆ ರಾಹುಲ್ ಗಾಂಧಿಯವರ ನಡೆನುಡಿಯಿಂದ ಆದರೆ ರಾಹುಲ್ ಗಾಂಧಿಯನ್ನು ಹೊರತುಪಡಿಸಿ ಎ ಸಿ ಸಿಯ ಅಧ್ಯಕ್ಷ ಸ್ಥಾನವನ್ನು ಯಾರು ಕೊಡಬೇಕು ಅಂತ ಚಿಂತನೆ ಮಾಡಿದಾಗ ಸಾಕಷ್ಟು ಜನ ಹೆಸರುಗಳು ಬಂತು ದಿಗ್ವಿಜಯ್ ಸಿಂಗ್ ಬಂತು ಚಿದಂಬರಂ ಬಂತು ಆ್ಯಂಟನಿ ಬಂತು ಅಶೋಕ್ ಗೆಲ್ಹೋಟ್ ಹೆಸರು ಬಂತು ಹೀಗೆ ಸಾಕಷ್ಟು ಜನರ ಹೆಸರು ಬಂದೋಯ್ತು ಶಶಿ ಅವರು ಸಾಕಷ್ಟು ಜನರು ಬಂದರು ಆದರೆ ಯಾರು ಮುನ್ನಡೆಸುವಂಥ ಶಕ್ತಿ ಯಾರಿಗಿದೆ ಎಲ್ಲರನ್ನು ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಒಂದು ರಾಜ್ಯದಲ್ಲಿ ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸುವಂಥ ತಾಕತ್ತು ಯಾರಿಗಿದೆ ಅನ್ನೋ ಥರ ಬಂದಾಗ ಆಗ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಬಂತು ಸ್ವತಃ ರಾಜಸ್ಥಾನ ಸಿ ಅಶೋಕ್ ಗೆಲ್ಹೋಟ್ ಬನ್ನಿ ನೀವೇ ಆಗಿ ಎ ಸಿ ಸಿ ಅಧ್ಯಕ್ಷರು ಅಂದಾಗ ಅಶೋಕ್ ಗೆಲ್ಹೋಟ್ಗೆ ಭಯ ಆಯಿತು ಇಲ್ಲಿ ಆರಾಮಾಗಿ ಸಿ ಎಮ್ ಆಗಿದ್ದೀನಿ ಅಲ್ಲಿ ಹೋದ್ಮೇಲೆ ಏನೇನೋ ತಕರಾರುಗಳು ತಂಟೆಗಳು ಯಾಕಪ್ಪ ನನಗೆ ಅಂತ ಅಶೋಕ್ ಗೆಲ್ಹೋಟ್ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ಎ ಸಿ 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 ಅಧ್ಯಕ್ಷರಾಗೋದಕ್ಕೆ ನಿರಾಕರಣೆ ಮಾಡಿದ್ರು ಅಂಥ ಟೈಮಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಂತಹ ಟೈಮಲ್ಲಿ ಸೋನಿಯಾ ಗಾಂಧಿ ಬೇಡ ರಾಹುಲ್ ಗಾಂಧಿ ಬೇಡ ಪ್ರಿಯಾಂಕಾ ಗಾಂಧಿ ಬೇಡ ಗಾಂಧಿ ಕುಟುಂಬದ ಯಾರೂ ಬೇಡ ಹೊಸಬ್ರ ಬೇಕು ಪಕ್ಷವನ್ನು ಕಟ್ಟುವಂಥ ಬೇಕು ಅನ್ನೋ ಒಂದು ಚರ್ಚೆ ಇದ್ದಾಗ ಸಂಕಷ್ಟದ ಸ್ಥಿತಿಯಲ್ಲಿ ಅಧಿಕಾರ ವಹಿಸ್ಕೊಂಡರು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಯಶಸ್ವಿಯಾಗಿ ಎ ಸಿ ಸಿ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಜೊತೆಗೆ ಟ್ರಬಲ್ ಶೂಟರ್ ಆಗಿದ್ದಾರೆ ಎಲ್ಲೇ ಟ್ರಬಲ್ ಬಂದರೂ ಅದನ್ನು ಶೂಟ್ ಮಾಡಿ ಟ್ರಬಲನ್ನು ಸಾಲ್ವ್ ಮಾಡಿ ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಚಾಕಾಚತ್ತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲ ಸಾಕ್ಷಿ ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ಯಾರು ಸಿ ಎಮ್ ಆಗಬೇಕು ಅಂತ ಚರ್ಚೆ ಆಯಿತು ಅದನ್ನು ಸಾಲು ಮಾಡಿ ಸಮರ್ಥವಾಗಿ ಸಿ ಎಂ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಂಥವ್ರು ಇದೇ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದಲ್ಲಿ ಸಿ ಎಂ ಆಗೋದಕ್ಕೆ ಆಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆಗೆ ಆದರೆ ಸಿ ಎಮ್ ಆಯ್ಕೆ ಮಾಡುವಂಥ ಶಕ್ತಿ ಈಗ ಮಲ್ಲಿಕಾರ್ಜುನ ಖರ್ಗೆಗೆ ಇದೆ ಸೊ ಹಿಮಾಚಲ್ ಪ್ರದೇಶ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ ತಮ್ಮ ತವರು ರಾಜ್ಯ ಕರ್ನಾಟಕದಲ್ಲಿ ನಾನಾ ಅಂತ ಒಂದು ಕಿತ್ತಾಡ್ತಾ ಇದ್ರು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಓಪನ್ ಸೀಕ್ರೆಟ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ ಇದು ಇಬ್ಬರ ನಡುವೆ ಮನಸ್ತಾಪ ಇತ್ತು ಸಿ ಎಂ ಹುದ್ದೆಗಾಗಿ ಕಿತ್ತಾಡ್ತಾ ಇದ್ರು ಬಿ ಜೆ ಪಿಗರು ಏನೋ ಭ್ರಷ್ಟಾಚಾರ ಏನೇನೋ ಆರೋಪಗಳಿದ್ರು ಕೂಡ ಇಬ್ಬರು ಒಟ್ಟಾದರೆ ಮಾತ್ರ ಗೆಲ್ತಾರೆ ಕಾಂಗ್ರೆಸ್ನವರು ಕಿತ್ತಾಡ್ತಾ ಇದ್ರೆ ಕಾಂಗ್ರೆಸ್ ಗೆಲ್ಲಲ್ಲ ಅನ್ನೋ ಒಂದು ಮಾತಿತ್ತು ಸೊ ಇಬ್ಬರನ್ನ ಒಟ್ಟು ಮಾಡಿ ಇಬ್ಬರನ್ನ ಒಂದುಗೂಡಿಸಿ ಇಬ್ಬರು ಜೊತೆಯಾಗಿ ಹೋದರೆ ಮಾತ್ರ ಕಾಂಗ್ರೆಸ್ ಉಳಿಯುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಹಮ್ಮು ನಾನೇ ಸಿ ಎಂ ನಾನೇ ಅನ್ನೋದನ್ನು ಬಿಟ್ಟು ಇಬ್ಬರು ಜೊತೆಯಾಗಿ ಹೋದರೆ ಮಾತ್ರ ಗೆಲ್ತೀರಾ ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷ ನಾಶ ಆಗುತ್ತೆ ನೋಡಿ ಅಂತ ಎಚ್ಚರಿಕೆಯನ್ನು ಸಲಹೆಯನ್ನು ಕೊಟ್ಟಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅದರ ಪ್ರತಿಫಲವೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತು ಇಬ್ಬರು ಒಟ್ಟಾಗಿ ಹೋರಾಟ ಮಾಡಿದ್ರಿಂದ ಮಾತ್ರ ವಿನಃ ಇಬ್ಬರು ಬೇರೆ ಬೇರೆ ಆಗಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶ್ರಮ ಕೂಡ ಕಾರಣ ಸೊ ಟ್ರಬಲ್ ಶೂಟರ್ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡೋರು ಇದಾದ ಮೇಲೆ ಖರ್ಗೆಗೆ ಸಾಕಷ್ಟು ದೊಡ್ಡ ಸವಾಲಿನ ಕೆಲಸ ರಾಜಸ್ಥಾನ ಎರಡು ಮೂರು ಬಾರಿ ಸಭೆ ಆಯಿತು ಸಚಿನ್ ಪೈಲಟ್ ಕಾಂಗ್ರೆಸನ್ನು ಬಿಡ್ತಾರಂತೆ ಮಾಜಿ ಡಿ ಸಿ ಎಂ ಹೊಸ ಪಕ್ಷವನ್ನು ಕಟ್ತಾರಂತೆ ಕಾಂಗ್ರೆಸ್ಗೆ ಮುಗ್ಗುಳ ಮುಳ್ಳಾಗಿದ್ದಾರೆ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಸಮರ ನಡೀತಾ ಇದೆ ಶೀತಲ ಸಮರ ಬಹಿರಂಗ ಸಮರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ತಮ್ಮದೇ ಸರ್ಕಾರದ ವಿರುದ್ಧ ಸಚಿನ್ ಪೈಲಟ್ ಪ್ರತಿಭಟನೆ ಮಾಡ್ತಾರೆ ಅಂದರೆ ಎಲ್ಲಿ ಹೋಯಿತು ಕಾಂಗ್ರೆಸ್ನ ಮಾನ ಮರ್ಯಾದೆ ಈಗೆಲ್ಲವೂ ಚರ್ಚೆ ಆಯಿತು ಕೊನೆಗೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮುಳುಗುವ ಹಡಗು ಮುಳುಗೋಗುತ್ತೆ ತೀರಿಸ್ಬಿಡ್ತಾರೆ ಕಾಂಗ್ರೆಸ್ನವರು ಇವೆಲ್ಲವೂ ಚರ್ಚೆ ಆಯಿತು ಎರಡು ಮೂರು ಬಾರಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ನಾಯಕನ ದೆಹಲಿಗೆ ಕರೆಸ್ಕೊಂಡು ಮೀಟಿಂಗನ್ನು ಮಾಡಿದ್ರು ಇವರು ಕೂಡ ಜೈಪುರಕ್ಕೆ ಹೋಗಿ ಮೀಟಿಂಗ್ ಮಾಡಿದ್ರು ಕೊನೆಗೂ ಅದರ ಫಲ ಈಗ ಸಿಗ್ತಾ ಇದೆ ಸಚಿನ್ ಪೈಲಟ್ ರೆಬಲನ್ನು ಸ್ಟಾಪ್ ಮಾಡಿದ್ದಾರೆ ಬ್ರೇಕ್ ಹಾಕಿದ್ದಾರೆ ಖರ್ಗೆ ಹೇಳಿದಂತೆ ನಾನು ಕೇಳ್ತೇನೆ ಹಿಂದಿನದೆಲ್ಲ ಮರಿತೀನಿ ಮುಂದೆ ಒಟ್ಟಾಗಿ ಹೋಗ್ತೀನಿ ನಾನು ಮತ್ತು ಅಶೋಕ್ ಗೆಲ್ಹೋಟ್ ಏನು ಸಿ ಎಮ್ ಇದ್ದಾರೆ ನನಗಿಂತೂ ಹಿರಿಯರು ನನಗಿಂತೂ ಅನುಭವ ಇದೆ ಎಲ್ಲರನ್ನ ಒಟ್ಟಾಗಿ ಅವರು ಕರ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ ನಾವೆಲ್ಲ ಒಟ್ಟಾಗಿ ಮುಂದಿನ ಚುನಾವಣೆಗೆ ಹೋರಾಡ್ತೇವೆ ಪಕ್ಷ ಮತ್ತು ಜನರ ಹಿತದೃಷ್ಟಿಯಿಂದ ಒಟ್ಟಾಗಿ ಹೋಗ್ತೇವೆ ಅಂತ ಸಚಿನ್ ಪೈಲಟ್ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ಇಷ್ಟು ಏನು ಅವರು ರೆಬಲ್ ಆದ ಬಳಿಕ ಅಂದರೆ ಡಿ ಸಿ ಎಮ್ ಆಗಿದ್ದರು ಡಿ ಸಿ ಎಮ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಅವ್ರು ಇದೇ ಮೊದಲ ಬಾರಿಗೆ ಅಶೋಕ್ ಗೆಲ್ಹೋಟ್ ಹಾಗೂ ಕಾಂಗ್ರೆಸ್ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರೆ ನಾವು ನೋಡಿತೀವಿ ನಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂದರೆ ರಾಜಸ್ಥಾನದ ಟ್ರಬಲನ್ನು ಕೂಡ ಶೂಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ರೀತಿ ಈಗ ಕಾಂಗ್ರೆಸ್ಗೆ ಏನೇ ಪ್ರಾಬ್ಲಮ್ ಆಯ್ತು ದೇಶದಂತ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಪರಿವರ್ತನೆ ಆಗಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಮೆಜಾರಿಟಿ ಬಾರದೇ ಇದ್ದರೂ ಯು ಪಿ ಎ ಏನಾದ್ರೂ ಮ್ಯಾಜಿಕ್ ಮಾಡಿ ಬಂದ್ಬಿಟ್ರೆ ಅಧಿಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗಬೇಕು ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಟ್ರಬಲ್ ಶೂಟರ್ ಕಾಂಗ್ರೆಸ್ಗೆ ಅನ್ನೋದು ಲೆಕ್ಕಾಚಾರ ನಿಮ್ಮ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ನಿಜಕ್ಕೂ ಕೂಡ ಟ್ರಬಲ್ ಶೂಟರ್ ಆಗಿದಾರಾ ಪ್ರಧಾನಿ ಆಗಬೇಕಾ ಮುಂದೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ